अस्सलाम वालेकुम रहमतुल्लाहि वबरकातुहू। उम्मीद है आप सब खैरियत से होंगे, अल्लाह ताला आप सबको खुश रखे और सलामत रखे। और हमारे इस यूट्यूब चैनल वक्त के हालात में आप सभी का खैर मकदम है। जिस तरीके से 20/8 तारीख को इसी महीने कल का दिन किसानों की जानिब से बंद का ऐलान किया गया था, तो इस पर कर्नाटका सरकार यानी बीजेपी सरकार कर्नाटका की ये ऐलान कर रही है और इन्होंने ये प्रेस कॉन्फ्रेंस कर ये ऐलान किया है कि कल कोई बंद नहीं रहेगा। और लोगों से भी इन्होंने ये अपील की है कि कोई भी बंद करने की ज़रूरत नहीं है। स्नेहितरे, ಏನು ನಾಳೆ ಬಂದ್ ವಿಚಾರವಾಗಿ ಹಲವಾರು ಹೇಳಿಕೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ, ಆದರೆ ಸರ್ಕಾರದ ವತಿಯಿಂದ ಯಾವುದೇ ರೀತಿ ಬಂದಿರುವುದಿಲ್ಲ, ಮಾಡೋಕ್ಕೂ ಅವಕಾಶ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಆದೇಶಗಳು ಸ್ಪಷ್ಟವಾಗಿ ಬಂದ ಬಗ್ಗೆ ತೀರ್ಪುಗಳನ್ನು ಬಂದಿದೆ. ಸೊ ಯಥಾರೀತಿಯಾಗಿ ಸರ್ಕಾರಿ ಕಚೇರಿಗಳು, ರಾಜ್ಯ ಸರ್ಕಾರ ಎಲ್ಲ ಕಚೇರಿಗಳು, ಆಸ್ಪತ್ರೆಗಳು, ಅಂಗಡಿ ಮುಗ್ಗಟ್ಟುಗಳು, ಟ್ಯಾಕ್ಸಿ, ಬಸ್ ಎಲ್ಲವೂ ಕೂಡ ಯಥಾರೀತಿ ನಡೆಯುವಂಥದಕ್ಕೆ ವ್ಯವಸ್ಥೆ ಆಗಿದೆ. ಮತ್ತು ಸಾರ್ವಜನಿಕರು ಕೂಡ ಈ ಬಂದ್ ಸಂದರ್ಭದಲ್ಲಿ ಯಾವುದೇ ರೀತಿ ಭಯ ಭೀತಿ ಈ ಥರದಕ್ಕೆ ಒಳಗಾಗದೆ ತಮ್ಮ ಸಾರ್ವಜನಿಕ ಜೀವನವನ್ನು ನಾಳೆನೂ ಕೂಡ ನಡೆಸ್ಬೋದಾಗಿದೆ. ಯಾರಾದರೂ ಈ ಕಿಡಿಗೇಡಿಗಳು ಈ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ಕಲ್ತೂರುವಂಥದ್ದು, ಬಸ್ಗಳಿಗೆ ಕಲ್ತೂರುವಂಥದ್ದು, ಬಲಾತ್ಕಾರ ಮಾಡುವಂಥದ್ದನ್ನು ಮಾಡಿದ್ರೆ ಪೊಲೀಸರು ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅದರಿಂದ ನಾಳೆ ಯಾವುದೇ ರೀತಿಯಾದಂಥ ಬಂದ್ ಸಂಬಂಧವಾಗಿ ಎಲ್ಲ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀರಿ. ನಾಳೆ ಯಾವುದೇ ರೀತಿಯಾದಂಥ ಬಂದ್ ಇರುವುದಿಲ್ಲ, ಎಲ್ಲ ಕಚೇರಿ ಮುಗ್ಗಟ್ಟುಗಳು ತೆರೆದಿರ್ತದೆ. ಧನ್ಯವಾದಗಳು.